Hi everyone, welcome back to my YouTube channel. Ivatina CET big update ge swagata. Illi yaradu income claim madakke agilla yaradu reject agide yaradu list annu kuda nenne bittidru vidyarthigalu nodidira. Iga vidyarthigalu next en madbeku, what is the solution anta vidyarthigalu kelta idira. Adar bagge clarify na martine. Channel ge subscribe alli subscribe agi video ishtadre like na made. Ond sala ella vidyarthigalu check out madkade, in case nimdu kuda agidru agirabodu, prati obba vidyarthi kuda check out compulsory madakagutte. ಇಲ್ಲಿ ಆರ್ ಡಿ ನಂಬರ್ ನಮ್ಮ ಸಜ್ಜೆ ಕ್ಲಾರಿಫೈನ ಮಾಡ್ಕೊಳ್ಳಿ. ಇಲ್ಲಿ ಆರ್ ಡಿ ನಂಬರ್ ಯಾವ ರೀತಿ ಎಂಟ್ರಿ ಮಾಡಿದ್ದಾರೆ ನೋಡಿ, ಅದೇ ಆರ್ ಡಿ ನಂಬರ್ ನಿಮ್ದಾಗಿದೆ ನೋಡಿ. ಇನ್ ಕೇಸ್ ಕೆಲವು ವಿದ್ಯಾರ್ಥಿಗಳು ಮಿಸ್ ಆಗಿ ರಾಂಗ್ ಕೂಡ ಮಾಡಿರ್ತಾರೆ, ಅದಕ್ಕೋಸ್ಕರ ಇಲ್ಲಿರೋ ಆರ್ ಡಿ ನಂಬರ್ದು ನಿಮ್ಮದು ಒಂದು ಸರ್ತಿ ಮ್ಯಾಚ್ ಮಾಡಿ ಕರೆಕ್ಟಾಗಿ ಮಾಡಿದಿರಂತ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಎರಡು ಆರ್ ಡಿ ನಂಬರ್ ಇರುತ್ತೆ, ಇನ್ಕಮ್ ಮತ್ತು ಕ್ಯಾಶ್ ಎರಡು ಇರುತ್ತೆ, ಅದನ್ನು ಕರೆಕ್ಟಾಗಿ ಮಾಡಿದಾರಂತ ನೋಡಿ. ಇಲ್ಲಿ ಇನ್ಕಮ್ ಆರ್ ಡಿ ನಂಬರ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅದನ್ನು ನೋಡಿಕೊಂಡು ಮ್ಯಾಚ್ ಔಟ್ ಮಾಡ್ಕೋಬೇಕಾಗುತ್ತೆ. ಎರಡು ಬಂದುಬಿಟ್ಟು ನಿಮ್ದು ರೀಸನ್ ಕೊಟ್ಟಿದ್ದಾರೆ ನಿಮ್ಮದು ಏನಂತ. ಇಲ್ಲಿ ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ಸರ್ಟಿಫಿಕೇಶನ್ ಇಸ್ ಎಕ್ಸ್ಪೈರ್ಡ್, ಸರ್ಟಿಫಿಕೇಶನ್ ಇಸ್ ಎಕ್ಸ್ಪೈರ್ಡ್ ಅಂತ ಇದೆ. ಎಕ್ಸ್ಪೈರ್ ಆಗಿದೆ ಅಂದರೆ ಏನಂದರೆ ನಿಮ್ಮದು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ದು ಲಿಮಿಟ್ ಬಂದು 5 ವರ್ಷ ಇರುತ್ತೆ. ನೀವು ಯಾವಾಗ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ತೀರ ಅದರಿಂದ ಆ ದಿನದಿಂದ 5 ವರ್ಷವರೆಗೂ ನಿಮಗೆ ಟೈಮ್ ಇರುತ್ತೆ. ಒಂದು ಸಲ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಡೇಟ್ನ ಮೆನ್ಷನ್ ಮಾಡಿರ್ತಾರೆ ನಿಮ್ಮದು, ಆ ಡೇಟನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಇದಾಗಿದೆ ಅಂತ. ಅಲ್ಲಿಂದ 5 ವರ್ಷ ಕರೆಕ್ಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವಾಗ ನನ್ನ ಕಾರ್ಡ್ ಎಕ್ಸ್ಪೈರ್ ಆಗಿದೆ ಅಂತ. ಈಗ ಎಕ್ಸ್ಪೈರ್ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅಂದರೆ, ಏನೂ ಇರ ಡೋಂಟ್ ವೆರಿ, ನೀವು ಮತ್ತೆ ರೀ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಕೇಳ್ಬೋದು ಯಾವುದನ್ನು ರೀ ಎಂಟ್ರಿ ಮಾಡಬೇಕು ಅಂತ. ನಿಮಗೆ ಇನ್ ಕೇಸ್ ನೀವು ರಿನಿವಲ್ ಕೂಡ ಮಾಡಿಸ್ಕೋಬೋದು, ನಿಮ್ಮದು ಹಳೆ ಇನ್ಕಮ್ ಸರ್ಟಿಫಿಕೇಟ್ನ ರಿನಿವಲ್ ಕೂಡ ಮಾಡಿಸ್ಕೋಬೋದು, ಅದು ಕೂಡ ಬೇಕಾಗುತ್ತೆ. ಅದರಲ್ಲಿ ನೀವು ಹೊಸದಕ್ಕೆ ಕೂಡ ಅರ್ಜಿ ಹಾಕ್ಬೋದು. ಇನ್ ಕೇಸ್ ನೀವು ರಿನಿವಲ್ ಮಾಡ್ಕೊಂಡ್ರೆ ಕೂಡ ಬೇಗ ನಿಮಗೆ ಆರ್ ಡಿ ನಂಬರ್ ಜನರೇಟ್ ಆಗುತ್ತೆ, ಇದೇ ನಂಬರಲ್ಲೇ ರಿನಿವಲ್ ಮಾಡಿಕೊಡ್ತಾರೆ. ಅದೇ ರೀತಿ ನಿಮ್ಮದು ಹೊಸದಾಗಿ ಅಪ್ಲೈ ಮಾಡಿದ್ರೆ ಹೊಸದಾಗಿ ನಿಮಗೆ ರೆಫರೆನ್ಸ್ ನಂಬರ್ ಅಂದರೆ ಆರ್ ಡಿ ನಂಬರ್ ಅಂತ ಹೊಸದಾಗಿ ಆರ್ ಡಿ ನಂಬರ್ ಕೂಡ ಜನರೇಟ್ ಆಗುತ್ತೆ. ಸರ್ಟಿಫಿಕೇಟ್ ಜನರೇಟ್ ಆಗೋಕ್ಕೆ ಡೇಲೇ ಆಗುತ್ತೆ. ನಿಮಗೆ ಸರ್ಕಾರದ ಯೋಜನೆ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ನಿಮಗೆ ಹೊಸದಾಗಿ ನೀವು ಆರ್ ಡಿ ನಂಬರ್ ಅಪ್ಲೈ ಮಾಡಿದ್ರೆ ನಿಮಗೊಂದು ರೆಫರೆನ್ಸ್ ನಂಬರ್ ಬರುತ್ತೆ, ಅದು ಕೂಡ ಆರ್ ಡಿ ನಂಬರ್ ಆಗಿರುತ್ತೆ. ಆ ಆರ್ ಡಿ ನಂಬರ್ನ ಎಂಟ್ರಿ ಮಾಡಿದ್ರೆ ಸಾಕು, ನಿಮ್ಮದು ವೆರಿಫೈ ಆಗುತ್ತೆ. ಇದು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಬಿಟ್ಟಿದ್ದಾರೆ. ಅರೌಂಡ್ 15 ಡೇಸ್ದು ಒಂದು ಮಂತ್ ಆಗುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಇನ್ಕಮ್ ಸರ್ಟಿಫಿಕೇಟ್ ಬರೋಕ್ಕೆ. ಇನ್ನು ಕೆಲವು ವಿದ್ಯಾರ್ಥಿಗಳು ತ್ವರಿತಗತಿಯಲ್ಲಿ ಕೂಡ ಮಾಡಿಸ್ಬೋದು. ಇನ್ ಕೇಸ್ ನೀವು ತಹಶೀಲ್ದಾರ್ ಹತ್ರಕ್ಕೆ ಹೋದರೆ ತ್ವರಿತಗತಿಯಲ್ಲಿ ನಿಮ್ಮ ಮುಂದೆ ದಿನಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೋಬೋದು. ವಿದ್ಯಾರ್ಥಿಗಳಿಗೆ ಒಂದು ಚಾಯ್ಸ್ ಇರುತ್ತೆ, ಇನ್ ಕೇಸ್ ನೀವು ನಿಮ್ಮ ಕಚೇರಿಯಲ್ಲಿ ಹಾಕಿ ತಹಶೀಲ್ದಾರ್ ಹತ್ರಕ್ಕೆ ಹೋಗಿ ನೀವು ದ್ವರಿತ ಗತಿಯಲ್ಲಿ ಕೂಡ ಮಾಡಿಸ್ಕೋಬೋದು. ಅದರ್ವೈಸ್ ನೀವು ರಿನಿವಲ್ ಕೂಡ ಮಾಡಿಸ್ಕೊಳ್ಬೋದು. ಅದರ್ವೈಸ್ ನೀವು ನಿಮ್ಮ ರೆಫರೆನ್ಸ್ ನಂಬರ್ ಕೊಡ್ತಾರೆ, ಅದನ್ನು ಕೂಡ ಎಂಟ್ರಿ ಮಾಡಿದ್ರು ಕೂಡ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಯೋಚನೆ ಮಾಡಿ ಬೇಗ ನೀವು ಮತ್ತೆ ರೀ ಎಂಟ್ರಿ ಮಾಡಬೇಕಾಗುತ್ತೆ. ನಿಮಗೆ ಟೈಮ್ ಕೊಟ್ಟಿರೋದ್ರೆ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರೆ ಮಾಡ್ಬೋದು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಕ್ಸ್ಪೈರ್ ಆಗಿರೋ ಕಾರಣ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.